ತಗೋ ರಂಗೋಲಿ ಇನ್ನು ಹಾಕು ನೋಡೋಣ. ಅಷ್ಟೇ ತಾನೆ ಈಗ ನೋಡಿ. ಸಾಕು ಸಾಕು ನಿಲ್ಲಿಸು, ಇದೊಂದು ರಂಗೋಲಿ ಎಲ್ಲಿಗೋ ಕಳ್ಳತನ ಮಾಡಲು ಸಂಚು ಹಾಕು ಆಗಿದೆ. ಸಕ್ಕತ್ತಗೆಲ್ದೆಗುರು ತುಂಬಾ ಬಲಾಢ್ಯವಾಗಿದ್ದೀಯ ನಾಟಕೇಶ್ವರ, ನನ್ನ ಜನ್ಮ ಸಾರ್ಥಕವಾಯಿತು. ಇವಾಗಲಾದರೂ ಇವಳು ನನ್ನನ್ನು ಗುರು ಎಂದು ಸಂಬೋಧಿಸಿದಳಲ್ಲ. ಈಗ ನಾನು ಮುಂದಿನ ಪಾಠವನ್ನು ಹೇಳಿಕೊಡುತ್ತೇನೆ. ಏನದು ಬಾಯಲ್ಲಿ ಕಸಬರಿಗೆ ಕಟ್ಟಿಯನ್ನು ಇಟ್ಟುಕೊಂಡಿದ್ದೀಯ? ಪಿಕ್ಕ ಯಾವುದೋ ಒಂದು. ಇಂಥ ಕಟ್ಟಿಗಳನ್ನೆಲ್ಲ ಪೊರಕಿ ಹುಡುಗರು ಬಾಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಹುಡುಗಿಯರಲ್ಲ. ಬೀಸಾಕು ಬೀಸಾಕು, ಅಯ್ಯೋ ಬೀಸಾಡೆ. ಈಗ ಬೇರೆ ಪಾಠವನ್ನು ಹೇಳಿಕೊಡ್ತೇನೆ. ಆಯ್ತು, ಸ್ವಲ್ಪ ಮುಂದೆ ಬಾ. ಸ್ವಲ್ಪ ಕಾಲನ್ನು ಮುಂದೆ ಇಡು. ಅದು ಪಕ್ಕದ ಮನೆ ಪಾರು ಮನೆಗೆ ಹೋಯಿತು. ಸ್ವಲ್ಪ ಹಿಂದೆ ತೆಗೆದುಕೋ. ಇದು ಅಮೂಲ್ಯಳ ಮನೆಗೆ ಹೋಯಿತು. ನೋಡು, ನಾನು ಹೇಳಿಕೊಡುತ್ತೇನೆ. ಈ ಪಾದವನ್ನು ಹೀಗೆ ಇಟ್ಟುಕೊಂಡು ಇಟ್ಟುಕೋ. ಈ ಪಾದವನ್ನು ಹೀಗೆ ಇಟ್ಟುಕೋ. ಈ ಕೈಯನ್ನು ಹೀಗೆ ತೆಗೆದುಕೋ. ಈ ತರದ ಶಾಲು ಶೆರಗು ಇದ್ದರೆ ಹೀಗೆ ಎತ್ತಿ ಇಟ್ಟುಕೋ. ಇಲ್ಲವಲ್ಲ, ಪರವಾಗಿಲ್ಲ ಬಿಡು. ಈ ಕೈಯನ್ನು ಹೀಗೆ ತೆಗೆದುಕೋ. ಹೀಗೆ ಗಾಂಭೀರ್ಯವಾಗಿ ಕುಳಿತುಕೊಳ್ಳಬೇಕು. ಕುಳಿತುಕೋ ನೋಡೋಣ. ಆಹಾ, ಇದು ಇದು ನಿಜವಾದ ಕಮಲಿಯ ಲಕ್ಷಣ. ಇದೆಲ್ಲ ನನ್ನ ಕೈಲಾಗಲ್ಲ. ಅಯ್ಯೋ, ನೀನು ರಗಳೆ ಮಾಡೇ ಮಾಡುತ್ತೀಯ. ಹಾ, ಈಗ ನಾವು ಮುಂದಿನ ಪಾಠಕ್ಕೆ ಹೋಗೋಣ. ಎದ್ದು ನಿಂತುಕೋ. ಬೇಬಿ, ನಮ್ಮ ಅರ್ಧ ಪ್ರಾಬ್ಲಮ್ಸ್ನ ಆ ನಾಟಕದ ಮೇಸ್ಟರ್ ಮೇಲೆ ಹೇರಿದ್ದಾಯ್ತು. ಇನ್ನು ಮಿಕ್ಕಿದ್ದು ಅವಳ ಕೈಯಲ್ಲಿದೆ. ಅಂತೂ ನಾನು ನೀನು ಆರಾಮಾಗಿ ಉಸಿರಾಡೋ ಹಾಗಾಯ್ತಲ್ಲ, ಅಷ್ಟು ಸಾಕು. ಎಸ್ ಅಮ್ಮಮ್ಮ, ಇವಳು ಇದ್ರಲ್ಲಿ ಸಕ್ಸಸ್ ಆಗಿ ಕಮಲಿ ಥರನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಅಷ್ಟೇ ಸಾಕು, ನಾವಿಬ್ರು ಗೆದ್ದಂಗೆ. ಅದರಲ್ಲಿ ಡೌಟೇ ಬೇಡ ಬೇಬಿ. ಯಾಕೆಂದ್ರೆ ಆ ದೇವರು ಅವಳ ಥರನೇ ಕಾಣಿಸೋಳ್ನ ನಿನ್ನ ಕಣ್ಣಿಗೂ ನನ್ನ ಕಣ್ಣಿಗೂ ಬೀಳ್ತಿದ್ದಾನೆ ಅಂದರೆ ಅದರ ಅರ್ಥ ಏನು ಹೇಳು? ನಿನಗೂ ನನಗೂ ಆ ದೇವರು ಸಹಾಯ ಮಾಡ್ತಿದ್ದಾನೆ ಅಂತ ತಾನೆ. ಇಲ್ಲಿವರೆಗೂ ಎಲ್ಲವೂ ನಮ್ಮ ಕಂಟ್ರೋಲಲ್ಲೇ ಇದೆ ಬೇಬಿ, ಇನ್ನು ಮುಂದೇನು ಕೂಡ ಹಾಗೆ ಇರುತ್ತೆ, ಡೋಂಟ್ ವರಿ. ಎಸ್ ಅಮ್ಮಮ್ಮ, ಫಿಂಗರ್ಸ್ ಕ್ರಾಸ್. ಬೇಬಿ, ಒಂದೇ ಒಂದು ಸಲ ಈ ಮನೆಯವರು ಎಲ್ಲರೂ ಇವಳೇ ಅವಳು ಅಂತ ನಂಬಲಿ. ಆಗಿದೆ ಎಲ್ರಿಗೂ ಮಾರಿ ಹಬ್ಬ. ಯಾರಿಗೆ ಮಾರಿ ಹಬ್ಬ ಕಾಮಿನಿ ಅಜ್ಜಿ? ಕಮಲಿ, ಒಂದು ಸಾರಿ ನಡೆದು ತೋರಿಸಮ್ಮ. ಯಾಕೆ? ಈಗ ನಡಿಗೆಯ ಪಾಠವನ್ನು ಮಾಡುತ್ತಿದ್ದೇನೆ, ನಡಿಗೆಯನ್ನು ಪರೀಕ್ಷೆ ಮಾಡಬೇಕಲ್ಲವೇ. ನಡೆ. ಇದು ನಡಿಗೆಯೇ? ಇನ್ನೇನು? ಹುಡುಗಿ ಹಾಗೆ ನಡೆಯಬೇಕು. ಈಗ ನಾನು ನಡೆದು ತೋರಿಸುತ್ತೇನೆ, ನೀನು ನೋಡಿಕೊ, ಆಮೇಲೆ ನಡೆಯುವಂತೆ. ಸರಿಯೇ? ಯಾಕೆ ನಗುತ್ತಿದ್ದೆ? ಅಲ್ಲ, ಇಲ್ಲೇನು ಫ್ಯಾಷನ್ ಶೋನ ನಡೀತಾ ಇದೆ, ಅದ್ಯಾಕೆ ಹಿಂಗೆ ನವೀನ್ ತರ ಅಲ್ಲ ಆಡ್ಕೊಂಡು ನಡೀತಾ ಇದ್ಯಾ? ಯಾರಾದ್ರೂ ಹುಡುಗಿಂಗ್ ನಡೀತಾಳ? ಸ್ವಲ್ಪ
ಅತಿ ಆಯ್ತಾ? ಸ್ವಲ್ಪ ಅಲ್ಲ, ಜಾಸ್ತಿನೇ. ಈಗ ಒಂದು ಸಾಧಾರಣವಾದ ಹುಡುಗಿ ಹೇಗೆ ನಡೆಯುತ್ತಾಳೆ ತೋರಿಸುತ್ತೇನೆ ನೋಡು. ನಡಿ ಹೀಗೆ. ನೋಡಿಕೋ ನೋಡಿಕೋ. ನೋಡ್ಕೋತಿದ್ದೀನಿ ನೋಡ್ಕೋತಿದ್ದೀನಿ. ಇವಾಗ ಅದೇ ಹುಡುಗಿ ದಾರಿಯಲ್ಲಿ ಹೋಗುತ್ತಿರಬೇಕಾದ್ರೆ ಅವಳಿಗೆ ಇಷ್ಟವಾದ ಹುಡುಗ ಬಂದಾಗ ಆತ ಗಾಳಿಯಲ್ಲಿ ಮುತ್ತು ಕೊಟ್ಟಾಗ ಅದೇ ದಾರಿಯಲ್ಲಿ ಅವಳಿಗೆ ಅಸಹ್ಯವಾಗುವಂತ ಹುಡುಗ ಬಂದಾಗ ನೋಡಿಕೋ ನೋಡಿಕೋ. ನೋಡ್ತಿದ್ದೀನಿ ನೋಡ್ತಿದ್ದೀನಿ. ಅದೇ ದಾರಿಯಲ್ಲಿ ಅವಳು ಹೋಗುತ್ತಿರುವಾಗ ಒಂದು ಬೀದಿ ನಾಯಿ ಬಂದಿತ್ತು ಅನ್ನುಕೋ. ನೋಡುತ್ತಿದ್ದೀಯಾ? ನೋಡ್ತಾ ಇದ್ದೀನಿ. ಬಂತು ಬೀದಿ ನಾಯಿ, ಬಂತು ಬಂತು. ಹಾಗೆ ಹೆದರಿಕೊಂಡು ಹೋಗುತ್ತಿರುತ್ತೀಯ. ಅದೇ ದಾರಿಯಲ್ಲಿ ಪೊಲೀ ಹುಡುಗರು ಬಂದಾಗ ನೋಡಿಕೋ ನೋಡಿಕೋ. ನೋಡ್ತಿದ್ದೀನಿ ನೋಡ್ತಿದ್ದೀನಿ. ಯಾಕೋ ನಿಮ್ ಮನೇಲಿ ಅಕ್ಕ ತಂಗಿರಿಲ್ವಾ? ನೋಡು ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ ಮತ್ತೆ. ಹಾ, ಮತ್ತೆ ರೇಗಿಸ್ತೀಯಾ? ಹೊಡ್ಬಿಡ್ತೀನಿ ಅಷ್ಟೇ ಈಗ. ಹೋಗೋ. ಈ ತರದ ಒಂದಿಷ್ಟು ನಡಿಗೆಗಳು. ಈ ದಿನಕ್ಕೆ ಇಷ್ಟು ನಡಿಗೆಗಳು ಸಾಕು. ಇದನ್ನ ಇವತ್ತು ಪೂರ್ತಿ ಅಭ್ಯಾಸ ಮಾಡು. ಇನ್ನೂ ಬೇಕಾದಷ್ಟು ನಡಿಗೆಗಳಿದೆ, ಎಲ್ಲನೂ ಒಂದೇ ದಿನ ಕಲಿಯಕ್ಕಾಗಲ್ಲ. ಇದರಲ್ಲಿ ಒಂದು ಮಾತ್ರ ಮುಖ್ಯ, ನಾಯಿ ಬಂದಾಗ ಹೆದರಿಸುವಾಗ ನಾನು ನಡೆದ ನಡಿಗೆ ಇದೆಲ್ಲ, ಅದನ್ನಂತೂ ನೀನು ಅಭ್ಯಾಸ ಮಾಡಲೇಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಬೀದಿ ನಾಯಿಗಳು ಜಾಸ್ತಿ. ಬೀದಿ ನಾಯಿಗಿಂತ ನಿನಗಾಟನೇ ಜಾಸ್ತಿ ಆಗಿದೆ. ಏನು ಅಂದೆ? ಏನಿಲ್ಲ, ನಡಿಗೆ ಸೂಪರ್ ಒಂದು. ಹೌದಾ? ಬಾಯಿ. ಏನು ನಿನ್ನ ಹುಡುಗನ ಹೆಸರು ಏನಂದೆ? ನಮ್ಗೆಲ್ಲ ಯಾರಯ್ಯ ಬೀಳ್ತಾರೆ, ನಾನಿನ್ನ ಸಿಂಗಲ್. ಮತ್ತೆ ಬಿಳಿ ಪಟ್ಟಿ ಕಾಮಿನಿಯವರು ನಿನ್ನ ಹುಡುಗ ಇದ್ದಾನೆ ಅಂತ ಹೇಳಿದ್ರು. ಏನ್ ನನಗಲ್ಲ, ಆ ಕಂಬ್ಳಿಗೆ. ಆಯಪ್ಪನ ಮೇಸ್ಟ್ರೆ ಅಂತೆ. ಆದ್ರೆ ನಿನ್ ತರ ಎಲ್ಲ ಆಡಲ್ಲ, ಸ್ವಲ್ಪ ಡೀಸೆಂಟ್ ಆಗಿದ್ದಾನೆ. ಅವಾಗ ಅವಾಗ ಬಂದು ಕೈ ಹಿಡ್ಕೋತಾನಷ್ಟೇ. ಓ, ಕೈ ಹಿಡಿದುಕೊಳ್ಳುವರು ಒಳ್ಳೆಯವರು ಅಂತ ಆಯ್ತು. ಇನ್ನು ಮುಂದೆ ನಾನು ಹಾಗೆ ಪ್ರಯತ್ನ ಮಾಡುತ್ತೇನೆ. ಸರಿ, ಇವಾಗ ಮೊದಲು ನೀನು ಆ ಹುಡುಗನ ಹತ್ತಿರ ಹೇಗೆ ನಡೆದುಕೊಳ್ಳಬೇಕೆಂದು ಕಲಿತುಕೋ. ಮೇಷ್ಟು ಗೀಷ್ಟು ಅಂತ ಎಲ್ಲ ಕರಿಬೇಡ. ಅವನ ಹೆಸರೇನಂದೆ? ಋಷಿ. ಋಷಿ. ಆಹಾ, ಋಷಿ ಎಷ್ಟು ಚೆನ್ನಾಗಿದೆಯಲ್ಲ. ಋಷಿ ಸರ್ ಅನ್ನಬೇಕು. ಎಲ್ಲಿ ಹೇಳು ನೋಡು. ಈಗ ಹೀಗೆ ನಿಂತುಕೊಂಡು ಪ್ರೀತಿಯಿಂದ ಹೀಗೆ ತಿರುಗಿಕೊಂಡು ಋಷಿ ಸರ್, ಋಷಿ ಸರ್ ಅಂತ ಕರಿಬೇಕು. ಗೊತ್ತಾಯ್ತಾ? ಎಲ್ಲಿ ಮಾಡು. ಮಾಡಮ್ಮ. ಅದು ಅದು ನಮ್ಮೂರು ಮಾರಮ್ಮನ ಜಾತ್ರೆ ವಿಷಯ ಮಾತಾಡ್ತಾ ಇದ್ದೆ ಅಲ್ವಾ ಬೇಬಿ? ಎಸ್ ಎಸ್. ಓ, ನಿಮ್ ಪಾಶ್ ಮೊಮ್ಮಗಳ ಹತ್ರ ಮಾರಿ ಹಬ್ಬದ ಜಾತ್ರೆ ಬಗ್ಗೆ ಹೇಳ್ತಿದ್ರಿ. ಕಮ್ಮಿ ಅವರಲ್ಲಿ
ಯಾಕ ಋಷಿ ಯಾಕೆ ಅಂದ್ರೆ ನನ್ನ ಹುಡುಗಿನ ನಾನು ನೋಡೋದಕ್ಕೆ ಬಂದ್ರೆ ತಪ್ಪ ಅವಳಿಗೆ ಒಳಗ ಸೆಷನ್ ನಡೆಯುತ್ತಿದೆ ಏನು ನಡೆಯುತ್ತಿದೆ ಅಂತ ನಾನು ಒಂದ್ಸಲ ನೋಡಬೇಕು ಋಷಿ ಬೇಡ ऋषि सर कमली और ना ऋषि सर अंद्र निम्हे ना नेनपिया करीती अंत कायता कमली और प्लीज इन सल करीती प्लीज कमली और सर हे ईवत वर्ष हिंदे हो नम पुटण कणगल सिनेमा हीरोइन तरह कानसता सूपर दिष्टि सर अजय अजय ए अजय बड़क मुटपड़ अंत आग्ले हाक मिण मिण अंत बिंसता अय्यो आग्ले तेदिपुट बंद तक हम ऐन तक इन्हेना
जो मग बेरे पिचर हीरोन बिल्डअप बेरे को नाना ओल्ड लेडी ना हीरोइन तर का नानिष्ट कंडित कंसा वापस ना मुर्गी को तनक नन नेमदी नम बटे उतने कणजी इवन बंद अदमे सर तोर्ती वे उतने इष्ट दिन के निम्मातु ननगे तुम्बाने खुशी कोट्टिद मेस्ट्र अय्यो मत्ते मेस्ट्रना अय्यो निम्मन्नल्ल इवरन्ना हाँ हेळम्म मेस्ट्रे हेंगित्तु आहा अद्भुत अमोघ आदरे इब्बर मध्ये स्वल्प अंतरविरलि कमली अवरु याके सरियागि हेळिद्नु अंत निम्मन्न केळ्तिद्दारे तरबेति कोडुत्तिरुवुदु नाने अल्लवे अदक्के तरबेतिना अंद्रे अवरु नन्न प्रीतियिंद अल्वा करेदिद्दु निम्मेलिरो प्रीतियिंद अल्ल नानु हेळिकोट्टिरो पाठदिंद अल्वेनम्म हौदु मेस्टर हेगिदे नम्म तरबेति ಏನ್ ನಡೆಯುತ್ತಿದೆ ಇಲ್ಲಿ ಅನಿಕಾ ಇವರು ಯಾಕ ಕಮ್ಲಿಗೆ ಟ್ರೈನ್ ಮಾಡ್ತಾ ಇದ್ದಾರೆ ಅನಿಕಾ ವಾಟ್ಸ್ ಹ್ಯಾಪನಿಂಗ್ ರಚನಾ ದಿಸ್ ಇಸ್ ಆಲ್ಸೋ ಅ ಟ್ರೀಟ್ಮೆಂಟ್ ಓಕೆ ವಾಟ್ ಏನು ಟ್ರೀಟ್ಮೆಂಟ್ ಆ ಏನ್ ಹೇಳ್ತಿದ್ದೀಯಾ ಹೌದು ರಿಷಿ ನೀವು ಮಾತ್ರ ಟ್ರೀಟ್ಮೆಂಟ್ ಕೊಡಬಹುದು ನಾವು ಯಾಕ ಕೊಡಬಾರದು ಅಂದ್ರೆ ನಮ್ಮ ಕಡೆಯಿಂದಾನು ನಾವು ಟ್ರೈ ಮಾಡ್ತಾ ಇದೀವಿ ಅದ್ರೆ ಕಮಲಿ ಮೊದಲು ಹೇಗಿದ್ಲೋ ಆ ನೆನಪಿನ ಶಕ್ತಿ ಎಲ್ಲ ಹೊರಟೋಗಿದೆ ಅಲ್ವಾ ಆ ನೆನಪಿನ ಶಕ್ತಿ ವಾಪಸ್ ಬರಬೇಕು ಅಂತಾನೆ ಮೇಸ್ಟ್ರ ಹೇಳ್ಕೊಳ್ತಾ ಇದ್ದಾರೆ ಹಾ ಎಸ್ ರಿಷಿ ಆಗ್ಲಾದರೂ ಕಮಲಿಗೆ ಹಳೆದಲ್ಲ ನೆನಪಾಗುತ್ತೆ ಏನೋ ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ ಮೆಮೊರಿ ಲಾಸ್ ಆಗಿರೋದು ಕಮಲಿಗೋ ಅಥವಾ ನಿಮ್ಮ ಇಬ್ರಿಗೋ ಕಮಲಿ ಹೇಗಿದ್ಲೋ ಅಂತ ಇವರಿಗೆ ಏನು ಗೊತ್ತು ಇವರು ಕಮಲಿಗೆ ಟ್ರೈನಿಂಗ್ ಕೊಡಕ್ಕೆ ಹೇಗೆ ಸಾಧ್ಯ कमली हुड़गी ताने नन के हुड़गीर बे गु अः बंद हल हुड़गीर बिहेवियर स्टडी सो टीच तुम्बा ईजी ऋषि नावे बेड़ा अण्ण नावेलू हम बेड और अदेकोतर अंत ना नोड़ कमली ನಾವಿಲ್ಲ ಎದ್ರನಿಗೆ ಏನಾದರೂ ತೊಂದ್ರೆನಾ ಅಯ್ಯೋ ಇಲ್ಲ ಇಲ್ಲ ಮೂಗಿನವರೆಗೂ ಮುಳುಗದೊಳಗೆ ತಲೆ ಮೇಲೆ ನೀರು ಬಂದ್ರೆ ಏನು ಮಹಾ ನನಗೆ ಏನು ತೊಂದ್ರೆ ಇಲ್ಲ